ನಮಸ್ಕಾರ, 24x7 ಕರ್ನಾಟಕ ನಮಗೆ ಸ್ವಾಗತ, ಸುಸ್ವಾಗತ. ಎಸ್, ನಾವು ಭೇಟಿ ಮಾಡಲು ಬಂದಿರುವಂತದ್ದು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ದಂಡನಾಯಕನ ಕೆರೆ ಗ್ರಾಮ ಪಂಚಾಯತಿ ಸದಸ್ಯರನ್ನು. ಬನ್ನಿ, ಅವರ ಒಂದು ರಾಜಕೀಯ ಚಿಂತನೆ ಕುರಿತು ಮಾತಾಡೋಣ. ಸರ್ ನಮಸ್ಕಾರ. ಅಮ್ಮ ನಮಸ್ಕಾರ. ಅಮ್ಮ ನಿಮ್ಮ ಹೆಸರು? ಹೆಸರು ಲಕ್ಷ್ಮೀದೇವಿ. ಸರ್ ನಿಮ್ಮ ಹೆಸರು? ತುಂಬ. ಸರ್ ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು? ದಂಡನಾಯಕನ ಕೆರೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು. ಓಕೆ ಸರ್, ನೀವು ಆಯ್ಕೆ ಆದಂತ ಮೇಡಮ್ ಅವರು ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಎಷ್ಟು ಮತಗಳ ಅಂತರದಿಂದ ಆಯ್ಕೆ ಆಗಿದ್ದು? 45 ಮತಗಳ ಅಂತರದಿಂದ ಆಯ್ಕೆ ಆಗಿರೋದು. ಓಕೆ ಸರ್. ಸರ್ ಒಟ್ಟು ಮತ ಅಂತ ಎಷ್ಟು ಸರ್ ಬಂದಿದ್ದು? 557 ಮತಗಳಿಂದ ಮತಗಳು ಬಂದಿರೋದು. ಸರ್ ನೀವು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿರೋದು? ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೆ. ಸರ್ ನಿಮಗೆ ಒಂದು ರಾಜಕೀಯ ಒಡನಾಟ ಅಂತ ಎಷ್ಟು ವರ್ಷದಿಂದ ಇದೆ ಸರ್? ನಿಮಗೆ 30 ವರ್ಷದ ಒಡನಾಟ ಇದೆ. ಸರ್ ನೀವು ಮೊದಲನೇ ಬಾರಿಗೆ ಮೇಡಮ್ ಅವರು ರಾಜಕೀಯಕ್ಕೆ ಪ್ರವೇಶ ನೀಡಿರುವಂಥದ್ದು ಅಥವಾ ನಿಮ್ಮ ಹಿರಿಯರು ಯಾರಾದರೂ ರಾಜಕೀಯದಲ್ಲಿದ್ದ? ನಮ್ಮ ತಾತ ಅವರು ರಾಜಕೀಯದಲ್ಲಿದ್ದರು. ನಾವು ಕೂಡ ಒಂದ್ಸಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ಕಾಂಟ್ಯಾಕ್ಟ್ ಮಾಡಿದ್ರು, ಅಲ್ಲಿ ಸೋಲ್ ಆಗಿತ್ತು. ಅದರಿಂದ ನಾವು ಮತ್ತೆ ನಮಗೆ ಶ್ರೀಮತಿ ಅವರು ಸ್ವೀಕರಿಸಿಕೊಂಡು ಈಗ ಮೇಡಮ್ ಅವರೀಗ ಅಧ್ಯಕ್ಷರಾಗಿದ್ದಾರೆ. ಈಗ ಅವರು ಒಂದು ಅಧ್ಯಕ್ಷ ಆದ್ಮೇಲೆ ಒಂದು ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ತಿರೋದು? ಸರ್ ಅಭಿವೃದ್ಧಿ ಕಾರ್ಯಗಳು ಅಂದರೆ ಈಗ ನಾವು ಹೆಚ್ಚಾಗಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಗೆ ಆದ್ಯತೆ ಕೊಟ್ಟಿದ್ದೀವಿ ಸರ್. ಆಮೇಲೆ ಈ ಚರಂಡಿ ಆರೋಗ್ಯದ ಬಗ್ಗೆ ಒಂದು ಇದು ಮಾಡ್ತಾ ಇದ್ದೀವಿ. ಆಮೇಲೆ ಜನರಿಗೆ ಸೊಳ್ಳೆ ಒಂದು ಇದು ಬಂದಾಗ ಒಂದು ಇದು ಮಾಡ್ತಾ ಇದ್ದೀವಿ. ರಸ್ತೆಗಳು, ಚರಂಡಿಗಳು, ಆಮೇಲೆ ಜಾನುವಾರುಗಳಿಗೆ ನೀರು ಕೊಡಲಿಕ್ಕೆ ಅಲ್ಲಿ ಚೆಕ್ ಡ್ಯಾಮ್ಗಳು ಇದು ಮಾಡಿದ್ವಿ. ಆಮೇಲೆ ಕೆರೆಗಳು ಉಳಿಸೋದನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳು ಎಲ್ಲ ಮನೆಗಳಿಗೆ ಎಲ್ಲ ಈಗ ಆಗಿನಂಗೆ ಏನಿಲ್ಲ, ಎಲ್ಲ ಇದು ಫೋಟೋ GPS ಮಾಡೋದ್ರಿಂದ ಎಲ್ಲರಿಗೆ ಅನುಕೂಲ ಆಗಿತ್ತು. ಸೀದಾ ಅವರು ದುಡ್ಡು ಅವರಿಗೆ ಸೇಫಾಗಿ ಹೋಗ್ತಾಯಿತ್ತು. ಉದ್ಯೋಗ ಪಾತ್ರದಲ್ಲಿ ಮುಖಾಂತರ ನಾವು ಕೆಲಸಗಳು ನಾವು ಚಾಲನೆ ಮಾಡ್ತೇವೆ. ಸರ್ ನಿಮಗೆ ನಿಮ್ಮ ಊರಿನಲ್ಲಿ ಅತಿ ಹೆಚ್ಚಿನ ಸಮಸ್ಯೆ ಅಂತ ಯಾವುದು ಸರ್ ಇರೋದು? ಅತಿ ಹೆಚ್ಚಿನ ಸಮಸ್ಯೆ ಅಂದರೆ ಈಗ ನಮ್ಮ ಕುಡಿ ನೀರಿಂದು ಒಂದು ಸಮಸ್ಯೆ ಐತಿ. ಸರಿಯಾದ ಒಂದು ಫ್ಲೋರೈಡ್ ನೀರು ಇರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನೀರು ಸಿಗ್ತಾ ಇಲ್ಲ. ಈಗ ನಾವು ಒಂದು ಸ್ವಸ್ತಿಕ್ ಸ್ಟೀಲ್ ಇದು ಫ್ಯಾಕ್ಟ್ರಿಯಲ್ಲಿಂದ ನಾವು ತಗೊಂಡಿದ್ದೀವಿ ನೀರು. ಈಗ ಅವ್ರಿಗೆ ಕರೆಂಟ್ ಬಂದ್ ಮಾಡಿಬಿಟ್ಟವ್ರು. ಕರೆಂಟ್ ಇಲ್ಲ ಅವ್ರಿಗೆ. ಕರೆಂಟ್ ಇರೋದ್ರಿಂದ ಅಲ್ಲಿ ಮಿಷಿನ್ ಸ್ಟಾರ್ಟ್ ಇಲ್ಲ. ಹಾಗಾಗಿ ನಾವು ಟೆಂಪ್ರವರಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಬೋರ್ ಹಾಕ್ಸಿ ಈಗ ಚಾಲನೆ ಕೊಟ್ಟಿದ್ದೀವಿ. ಈ ಒಂದು ವಾರದಲ್ಲಿ ಅದು ರೆಡಿ ಆಗುತ್ತೆ. ರೆಡಿ ಆದರೆ ನೀರು ಸಿಗ್ತಾ ಆದರೆ ನೀರು ಸ್ವಚ್ಛವಾದ ನೀರು ನಮಗೆ ಸಿಗ್ತಾ ಇಲ್ಲ. ಫಿಲ್ಟರ್ ನೀರು ವ್ಯವಸ್ಥೆ ಮಾಡ್ತಾರೆ. ಅವರು ಬಿಸ್ಲರಿ ನೀರು ಅನಿಲ್ ಲಾಡ್ ಇವ್ರ ಇದ್ರೊಳಗೆ ಸ್ಯಾಂಕ್ಷನ್ ಆಗಿತ್ತು. ಸ್ಯಾಂಕ್ಷನ್ ಆದಮೇಲೆ ಅದು ಸರಿಯಾದ ರೀತಿ ಟೆಂಡರ್ ಆಗದೇ ಕಾರಣ ಅದನ್ನು ಅರ್ಧಕ್ಕೆ ಮಾಡಿ ನಿಲ್ಲಿಸ್ಬಿಟ್ಟಿದ್ರು. ಅದು ಮುಂದೆ ಚಾಲನೆ ಇಲ್ಲ. ಈಗ ನಾವು BMM ಫ್ಯಾಕ್ಟ್ರಿ ಅವರು ಕೇಳ್ಕೊಂಡಿದ್ವಿ, ಅವರು ಮಾಡಿಕೊಡ್ತೀವಿ ಅಂತ. ಯಾಕಂದ್ರೆ ನಮ್ಮ ಗ್ರಾಮದ ಜಮೀನು ಅವರು ಖರೀದಿ ಮಾಡ್ಕೊಂಡಿರೋದ್ರಿಂದ ನಮಗೆ ಅವ್ರನ್ನ ಸವಲತ್ತು ಮಾಡ್ಕೊಡ್ತಾರೆ ಅಂತ ಹೇಳಿದ್ವಿ. ಶಾಲಾ ಮಕ್ಕಳಿಗೆ ಕೂಡ ನಾವು ಆಗಾಗ್ಗೆ ಒಂದು ಪ್ರಿಫರೆನ್ಸ್ ಕೊಟ್ಟು ಇದು ಮಾಡ್ತೇವೆ. ಸರ್ ಈಗ ನೀವು ಆಯ್ಕೆ ಆದ್ಮೇಲೆ ನಿಮ್ಮ ವಾರ್ಡ್ ಇದ್ದಂಥ ಸಮಸ್ಯೆಗಳು ಎಷ್ಟು ಪರ್ಸೆಂಟ್ ಪೂರ್ಣಗೊಂಡಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ? 60% ಆಗಿರ್ಬೋದು. 60% ಕೂಡ ಕಂಪ್ಲೀಟ್ ಆಗಿದೆ ಅಂತ. ಸರ್ ಇನ್ನೂ ನಿಮಗೆ ಒಂದು ವರ್ಷ ಕಾಲಾವಧಿ ಇದೆ. ಈ ಒಂದು ವರ್ಷ ಕಾಲಾವಧಿಯಲ್ಲಿ ಇನ್ನೂ ಒಂದು ಯಾವ ರೀತಿ ಯೋಜನೆಗಳನ್ನ ನೀವು ಇಟ್ಕೊಂಡಿರೋ ಸರ್ ನಿಮ್ಮ ಗ್ರಾಮಕ್ಕೆ ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಬೇಕು? ನಮಗೆ ಅರಣ್ಯೀಕರಣ ಮಾಡಬೇಕನ್ನೋ ಒಂದು ಉದ್ದೇಶ ಇದೆ ಸರ್. ಆಮೇಲೆ ಕೆರೆಗಳು ಓಡಿಸಿ ಅಲ್ಲಿನ ಗಿಡಗಳು ಒಂದು ಅರಣ್ಯೀಕರಣ ಮಾಡಬೇಕನ್ನೋ ಒಂದು ಐತಿ. ಆಮೇಲೆ ಸ್ಕೂಲ್ ಮಕ್ಕಳಿಗೆ ಅಲ್ಲಿ ಅರಣ್ಯೀಕರಣ ಮಾಡಬೇಕು. ಅವ್ರಿಗೆ ಸ್ವಚ್ಛವಾದ ನೀರು ಕುಡಿಯುವ ಒಂದು ವ್ಯವಸ್ಥೆ ಮಾಡ್ಕೊಬೇಕು. ಅವ್ರಿಗೆ ಮಕ್ಕಳಿಗೆ ಏನು ಒಂದು ವಿದ್ಯಾಭ್ಯಾಸಕ್ಕೆ ಏನು ಇದೈತೆ ಅದನ್ನು ಮಾಡ್ಕೊಬೇಕನ್ನೋ ಒಂದು ಅಭಿಲಾಷೆ ಐತೆ. ಊರಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಬೇಕನ್ನೋ ಒಂದು ಅಭಿಲಾಷೆ ಐತೆ. ಅದು ಸರ್ಕಾರದ ಅನುದಾನದಿಂದ ಎಷ್ಟು ಭಕ್ತ ಮಾಡ್ತಾರೆ ಮಾಡಬೇಕನ್ನೋ ಒಂದು ಉದ್ದೇಶ. ಆಮೇಲೆ ಶಾಸಕರ ಅನುದಾನದಲ್ಲಿ ಕೂಡ ಏನು ಮಾಡ್ತಾರೆ ಮಾಡ್ತೀನಿ. ಸರ್ ಈಗ ಮೇಡಮ್ ಅವರು ಅಧ್ಯಕ್ಷರಾಗಿದ್ದಾರೆ, ಈಗ ಅಧ್ಯಕ್ಷ ಅಂದ್ರೆ ಹೇಗೆ ಅನಿಸ್ತಿದೆ ಸರ್ ಈಗ ನಿಮ್ಮ ಈ ರಾಜಕೀಯ? ಏನನ್ಸುತ್ತೆ ಸರ್, ಈಗ ನಮಗೆ ಒಂದು ಸ್ವಲ್ಪ ಬೇಸರ ಅನಿಸುತ್ತೆ. ಯಾಕೆಂದರೆ ಹೆಣ್ಮಕ್ಕಳು ವಿದ್ಯಾಭ್ಯಾಸ ಇರಬೇಕು ಒಂದು, ಆಮೇಲೆ ಅಲ್ಲಿ ಮಾತಾಡ್ತಕ್ಕಂಥ ಇದು ಇರಲ್ಲ ಒಂದು, ಆಮೇಲೆ ಮೀಟಿಂಗ್ನಲ್ಲಿ ನಮ್ಗೆ ಏನು ಬೇಕನ್ನೋ ಕೇಳೋ ಒಂದು ಇದು ಇರೋದಿಲ್ಲ. ಆದ್ದರಿಂದ ಈಗ ನಮಗೆ ರಾಜಕೀಯದಿಂದ ಏನಂದ್ರೆ ಜನರಿಗೆ ಕೆಲಸ ಮಾಡೋಕ್ಕೆ ನಮ್ಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಇಲ್ಲ. ಏನಾದರೂ ಜಿಲ್ಲಾ ಪಂಚಾಯತಿ
ತಾಲೂಕು ಪಂಚಾಯತಿಯಿಂದನೇ ನಮಗೆ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನದಲ್ಲಿ ನಾವು ಮಾಡ್ತೀವಿ. ನಮ್ಮದೇ ಆದ ಒಂದು ಸ್ವಂತ ಮಾರ್ಗದರ್ಶನದಲ್ಲಿ ಮಾಡೋ ಒಂದು ಅಧಿಕಾರ ಇಲ್ಲ. ಹೆಚ್ಚಿನ ಅಧಿಕಾರನ ಪಂಚಾಯತ್ ಗ್ರಾಮ ರಾಜ್ಯ ಅಂದಮೇಲೆ ಗ್ರಾಮ ರಾಜ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಇಲ್ಲಿ ಕೊಟ್ಟಿಲ್ಲ. ಓಕೆ ಸರ್, ನಿಮಗೆ ರಾಜಕೀಯದಲ್ಲಿ ಯಾರಾದರೂ ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ನಮಗೆ ಅಂದರೆ ಶಿರಶೇಖ್ ಸಾಹೇಬ್ ನಮ್ಮ ಗುರು ಸರ್. ನಾವು ಅವ್ರಿಗೆ ನಮ್ಮ 24/7 ಕನ್ನಡ ಕಾರ್ಯಕ್ರಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್? ಅವ್ರಿಗೆ ಅವರಿಗೆ ರಾಜಕೀಯದಲ್ಲಿ ಒಳ್ಳೆಯ ಭವಿಷ್ಯ ಬರಲಿ ಅಂತ ನಾವು ಆಶಿಸ್ತೀವಿ, ಇಷ್ಟಪಡ್ತೀವಿ ಸರ್. ಓಕೆ ಸರ್, ಈಗ ನಿಮ್ಮ ಅವಧಿ ಮುಗಿದ್ಮೇಲೆ, ಈ ಗ್ರಾಮ ಪಂಚಾಯತಿ ಅವಧಿ ಮುಗಿದ್ಮೇಲೆ ಏನಾದರೂ ಅವಕಾಶ ಸಿಕ್ಕಿದ್ರೆ ದೊಡ್ಡ ಮಾಡ್ತೇನೆ ಅಂದ್ರೆ ನೀವು ಕಾಂಪೀಟ್ ಮಾಡ್ಬೇಕಂತ ಏನಾದರೂ ಅನ್ಕೊಂಡಿರೋದಿಲ್ಲ? ಅದು ಸರ್ಕಾರದ ಒಂದು ಪಕ್ಷದಲ್ಲಿ ಒಂದು ಸಂಘಟನೆ ಮಾಡಿ ಒಂದು ಜವಾಬ್ದಾರಿ ಕೊಟ್ಟರೆ ಮಾಡೋಕೆ ನಾವು ಇದ್ದೀರ ಅಂತ ಹೇಳಕ್ಕೆ ಇಷ್ಟಪಡ್ತೀರ. ಓಕೆ ಸರ್, ನಿಮ್ಮ ಊರಿಗೆ ಅಂದ್ರೆ ನಿಮ್ಮ ಮೇಲ್ನೇ ಅಧಿಕಾರಿಗಳು ಮಾಡ್ತಲ್ಲ ಅಂದ್ರೆ MLA MP ಇವ್ರುಗಳು ಮಾಡ್ತಲ್ಲ ಏನಾದ್ರು ಒಂದು ಒಳ್ಳೆ ಅನುದಾನ ದೊಡ್ಡ ಮಟ್ಟದ ಅನುದಾನ ತರ್ಬೇಕಂತ ಏನಾದ್ರು ಯೋಜನೆಗಳು ಇಟ್ಕೊಂಡಿರೋದಂತ ಇಟ್ಕೊಂಡು ಸರ್. ಆಗಿದೆ, ಈಗ ಒಂದು 2-3 ಒಂದು ಸಮುದಾಯ ಭವನ ಆಗಿದೆ. ಆಮೇಲೆ ಈಗ ಒಂದು ನಮಗೆ ಕೆರೆ, ದೊಡ್ಡ ಕೆರೆ ಇದೆ. ಕೆರೆ ತುಂಬಿದಾಗ ನಮಗೆ ಜನರಿಗೆ ರೈತರಿಗೆ ಹೋಗ್ಲಿಕ್ಕೆ ಒಂದು ಒಂದು ದ್ವೀಪ ರಾಷ್ಟ್ರ ಆದಂಗೆ ಆಗಿಬಿಡುತ್ತೆ. ಅಲ್ಲಿ ಜನರು ಹೋಗಿ ಒಂದು 3 ತಿಂಗಳು ಅಲ್ಲಿ ಒಂದು ಸೇತುವೆ ಬೇಕು. ಆ ಸೇತುವೆ ನಾವು ಈಗ 15 ವರ್ಷದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ. ಅವು ಸ್ಯಾಂಕ್ಷನ್ ಆಗಿ ಫೇಲ್ ಆಗ್ತೈತೆ. ಈಗ ನಾವು ಶಾಸಕರು ಅವ್ರನ್ನ ನಾವು ಕೇಳ್ಕೊಂಡಿದ್ವಿ, ಮಾಡಿಕೊಟ್ಟು ಅಂತ ಹೇಳಿದ್ದಾರೆ. ಅದನ್ನ ಮಾಡಿಕೊಡ್ಬೇಕು. ಆಮೇಲೆ ರಸ್ತೆ ಒಂದು ಇಂಪಾರ್ಟೆಂಟ್ ಐತೆ. ರಸ್ತೆ ಈಗಾಗಲೇ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಈ ಒಂದು ತಿಂಗಳಲ್ಲಿ ರೆಡಿ ಆಗ್ಬೋದು ಸರ್, ಚಾಲನೆ ಸಿಗ್ತದೆ ರಸ್ತೆಗೆ. ಈಗಾಗಲೇ ನನ್ನ ಬಂಡಿಯಿಂದ ಡೆವಲಪರ್ವರೆಗೆ ಒಂದು ಚಾಲನೆ ಆಗಿದೆ ರೋಡ್. ಸರ್, ನಿಮ್ಮನ್ನ ಬಿಟ್ಟು ನಿಮ್ಮ ಉಳಿದಂಥ ಸದಸ್ಯರುಗಳಿಗೆ ನಿಮ್ಮ ಕಡೆಯಿಂದ ಏನು ಕಿವಿ ಮತ್ತು ಹೇಳಕ್ಕೆ ಇಷ್ಟಪಡ್ತೀರ? ಜನರ ಒಂದು ಆಶೋತ್ತರಗಳನ್ನು ಈಡೇರಿಸಲಿ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಅಭಿಲಾಷನ ನಾವು ಕಿವಿ ಮಾತು ಹೇಳ್ಬೋದು ಸರ್. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ನಿಮ್ಮ ಉಳಿದಂಥ ಸದಸ್ಯರುಗಳಿಗೆ? ಸರ್, ನೀವು ಇದೊಂದು ಸ್ಥಾನಕ್ಕೆ, ಮೇಡಮ್ ಅವ್ರು ಇದೊಂದು ಸ್ಥಾನಕ್ಕೆ ಬರಬೇಕು, ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ಮತ ಆಯ್ಕೆ ಜನಗಣ ಕಾರಣ ಸರ್, ಆ ಜನಗಣಗೆ ಒಂದು ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರ ಸರ್? ಕೊನೆಯದಾಗಿ ಅವರಿಗೆ ನಮಗೆ ತುಂಬ ಕೃತಜ್ಞತೆಯಿಂದ ಅಭಿಮಾನ ಸಲ್ಲಿಸ್ತೀವಿ. ನೋಡಿದಾರಲ್ಲ ವೀಕ್ಷಕರ, ಒಬ್ಬರು ಮಹಿಳಾ ವ್ಯಕ್ತಿಯಾಗಿ ಇತ್ಕೊಂಡು ಅವ್ರು ರಾಜಕೀಯದಲ್ಲಿ ಬೆಳಿಬೇಕು, ಅವರು ಹಿರಿಯಕರಿಂದಲೂ ಕೂಡ ಅವರು ಒಂದು ರಾಜಕೀಯದಲ್ಲಿ ಬಂದಿರ ಅಂತವ್ರು, ಅವ್ರು ಇದೇ ರೀತಿ ಒಂದು ರಾಜಕೀಯದಲ್ಲಿ ಇನ್ನ ಯಶಸ್ಸಾಗ್ಲಿ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ್ಲಿ ಅಂತ ಹೇಳ್ತಾ ಎರಡು ಮತ್ತೊಂದು ಮುಗಿಸ್ತಿದ್ದೀನಿ. ಯಾವ್ದೇ ಎಲ್ಲಿದೆ ಮಾಹಿತಿ ಬೇಕಾದ್ರೆ ವೀಕ್ಷಿಸ್ತವಾಗಿ 24/7 ಕರ್ನಾಟಕ.com ಅಲ್ಲಿ ಮಾತ್ರ. ಕ್ಯಾಮ್ರಾಮನ್ ಸ್ವೀಕರ್ ಜೊತೆ TS ಬಳ್ಳಾರಿ. ಧನ್ಯವಾದ.